ಸ್ನೇಹಿತರ ಯಾವ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ವಿಜ್ಞಾನ ತರಗತಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ವಿಜ್ಞಾನ ವಿಷಯದಲ್ಲಿ ವಿದ್ಯಾರ್ಥಿಗಳು ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಪಡೆಯಬೇಕಾದರೆ ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ ಕಳೆದ ಸಾಲಿನಲ್ಲಿ ನಡೆದಂಥ ಎಲ್ಲ ವಾರ್ಷಿಕ ಪ್ರಶ್ನೆ ಪತ್ರಿಕೆಗಳನ್ನು ಕಲೆಕ್ಟ್ ಮಾಡಿ ಅದರಲ್ಲಿ ಭಾಳಷ್ಟು ಸಲ ಪುನರಾವರ್ತನಾಗಿರ್ತಕ್ಕಂಥ ಪ್ರಶ್ನಾವಳಿಗಳನ್ನು ನೋಟ್ ಮಾಡಿಕೊಂಡು ಅವುಗಳನ್ನು ವಿದ್ಯಾರ್ಥಿಗೆ ಅಭ್ಯಾಸ ಮಾಡಿದ್ದೇ ಆದರೆ ನೀವು ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಸುಲಭವಾಗಿ ವಹಿಸ್ಕೊಳ್ಬೋದು ಅವುಗಳನ್ನು ಆಧರಿಸಿ ನಾವು ಇವತ್ತು ಸಾಕಷ್ಟು ಹಿಂದಿನ ವರ್ಷದಲ್ಲಿ ನಡೆದಂಥ ಪ್ರಶ್ನಾವಳಿಗಳನ್ನು ಕಲೆಕ್ಟ್ ಮಾಡಿ ಅವುಗಳನ್ನು ಆಧರಿಸಿ ಕೆಲವೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನಾವಳಿಗಳನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋದರಲ್ಲಿ ಲೋಹಗಳು ಮತ್ತು ಅಲೋಹಗಳು ಘಟಕಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಪ್ರಶ್ನಾವಳಿಗಳನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲ್ಲಿರ್ತಕ್ಕಂಥ ಬೆಲ್ ಐಕನ್ ಹೊತ್ತಿ ನಿಮಗೆ ನೋಟಿಫೈ ಆಗೋರ ಮೂಲಕ ಎಲ್ಲ ವೀಡಿಯೋಗಳು ಲೈಬ್ ಆಗ್ತಾ ಹೋಗಿರುತ್ತೆ ಈಗ ಲೋಹಗಳು ಮತ್ತು ಅಲೋಹಗಳು ಘಟಕಕ್ಕೆ ಸಂಬಂಧಿಸಿದಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನಾವಳಿಗಳನ್ನು ಚರ್ಚೆ ಮಾಡೋಣ ಅಧ್ಯಾಯ ಮೂರು ಲೋಹಗಳು ಮತ್ತು ಅಲೋಹಗಳು ಎಫ್ರಿಲ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂತಹ ವಾರ್ಷಿಕ ಪ್ರಶ್ನಾಪತ್ರಿಕೆಗಳಲ್ಲಿರ್ತಕ್ಕಂಥ ಎಲ್ಲ ಕ್ವೆಶನ್ ಆನ್ಸರನ್ನು ಚರ್ಚೆ ಮಾಡೋಣ ಮೊದಲನೇದಾಗಿರ್ತಕ್ಕಂಥ ಪ್ರಶ್ನೆ ಲೋಹ ಹುರಿಯುವಿಕೆ ಹುರಿವಿಕೆ ಅಂದ್ರೇನು ಲೋಹೋಧರ್ನ ಪ್ರಕ್ರಿಯೆಯಲ್ಲಿ ಹುರಿಯುವಿಕೆ ಅಂದ್ರೇನು ಲೋಹ ಧರ್ನ ಪ್ರಕ್ರಿಯೆ ಮಾಡಬೇಕಾದ್ರೆ ಎರಡು ಪ್ರಕ್ರಿಯೆ ಒಂದು ಹುರಿಯುವಿಕೆ ಇನ್ನೊಂದು ಕಾಸುವಿಕೆ ಹುರಿವಿಕೆ ಅಂದರೆ ಏನಂದರೆ ಲೋಹದ ಅದಿರನ್ನು ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚು ಉಷ್ಣತೆಯನ್ನು ಕೊಟ್ಟು ನಾವು ಕಾಸುವ ಪ್ರಕ್ರಿಯೆಗೆ ಏನು ಕೇಳ್ತಾನೋ ಹುರಿಯುವಿಕೆ ಅಂತ ಕರೆಯಲಾಗ್ತದ ಮುಂದಿನ ಪ್ರಶ್ನೆ ಅಯಾನಿಕ್ ಸಂಗೀತಗಳು ಘನಸ್ಥಿತಿಯಲ್ಲಿದ್ದಾಗ ವಿದ್ಯುತ್ನ ಆವಾಹಕಗಳು ದ್ರವಸ್ಥಿತಿಯಲ್ಲಿದ್ದಾಗ ಒಳ್ಳೆಯ ವಿದ್ಯುತ್ ವಾಹಕಗಳು ಕಾರಣ ಕೊಡಿ ನೋಡ್ರಿ ಘನಸ್ಥಿತಿಯಲ್ಲಿದ್ದಾಗ ಅಯಾನಿಕ್ ಸಂಯುಕ್ತಗಳು ಚಲಿಸುವುದಿಲ್ಲ ದ್ರವಸ್ಥಿತಿಯಲ್ಲಿದ್ದಾಗ ಚಲಿಸ್ತಾವು ಮತ್ತು ವಿದ್ಯುತ್ತನ್ನು ಹರಿಯಲು ಬಿಡ್ತಾವು ಬೆಳ್ಳಿಯ ಪಾತ್ರೆಗಳನ್ನು ಗಾಳಿಗೆ ತೆರೆದಿಟ್ಟಾಗ ಕ್ರಮೇಣ ಕಪ್ಪಾಕ್ತಾವೆವು ಬೆಳ್ಳಿಯ ಪಾತ್ರೆಗಳನ್ನು ಗಾಳಿಗೆ ತೆರೆದಿಟ್ಟಾಗ ಕ್ರಮೇಣ ಕಪ್ಪಾಕ್ತವು ಯಾಕಂದ್ರೆ ಗಾಳಿಯಲ್ಲಿರ್ತಕ್ಕಂಥ ಸಲ್ಫರ್ನೊಂದಿಗೆ ವರ್ತಿಸಿ ಸಲ್ಫರ್ ಬೆಳ್ಳಿಯ ಸಲ್ಫೈಡ್ ಉಂಟಾಗ್ತದೆ ಕಬ್ಬಿಣದ ಸಲ್ಫೈಡ್ ದ್ರಾವಣಕ್ಕೆ ತಾಮ್ರವನ್ನು ಸೇರಿಸಿದಾಗ ರಾಸಾಯನಿಕ ಕ್ರಿಯೆ ನಡೆಯುವುದಿಲ್ಲ ಯಾಕಂದ್ರೆ ತಾಮ್ರದ ಕ್ರಿಯಾಶೀಲತೆಯು ಕಬ್ಬಿಣಕ್ಕಿಂತ ಕಡಿಮೆ ಇರ್ತದೆ ಶುದ್ಧ ಕಬ್ಬಿಣಕ್ಕಿಂತ ಕಬ್ಬಿಣದ ಮಿಶ್ರ ಲೋಹಗಳು ಹೆಚ್ಚು ಉಪಯುಕ್ತವಾಗಿವೆ ಅದು ಶುದ್ಧ ಕಬ್ಬಿಣ ಮಿದುವಾಗಿದ್ದು ಗಾಳಿ ಮತ್ತು ನೀರಿನೊಂದಿಗೆ ವರ್ತಿಸ್ತದೆ ಕಬ್ಬಿಣದ ಮಿಶ್ರ ಲೋಹಗಳು ಅಪೇಕ್ಷಿತ ಗುಣ ಹೊಂದಿರುವುದರಿಂದ ಅವುಗಳನ್ನು ಬಳಕೆ ಮಾಡಲಾಗ್ತದೆ ತಾಮ್ರವನ್ನು ಗಾಳಿಗೆ ತೆರೆದಿಟ್ಟಾಗ ಕ್ರಮೇಣ ಕಂದು ಪದರನ್ನು ಕಳೆದುಕೋತದೆ ತಾಮ್ರವು ಗಾಳಿಯಲ್ಲಿನ ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ ವರ್ತಿಸಿ ತಾಮ್ರದ ಕಾರ್ಬೋನೇಟನ್ನು ಉಂಟು ಮಾಡ್ತದೆ ಅಲ್ಯೂಮಿನಿಯಂ ಆಕ್ಸೈಡನ್ನು ಧರ್ಮಿ ಆಕ್ಸೈಡ್ ಎನ್ನುವರು ನೋಡಿ ಅಲ್ಯೂಮಿನಿಯಂ ಆಕ್ಸೈಡ್ ಆಮ್ಲ ಮತ್ತು ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿ ನೀರು ಮತ್ತು ಲವಣಗಳನ್ನು ಉಂಟು ಮಾಡೋದ್ರಿಂದ ಇವುಗಳನ್ನು ಆಕ್ಸೈಡ್ ಆಕ್ಸೈಡ್ಗಳತ್ತ ಕರಲಾಗ್ತದೆ ಜೂನ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂಥ ವಾರ್ಷಿಕ ಪರೀಕ್ಷೆಗಳಿಗೆ ಕೆಳಗಿರ್ತಕ್ಕಂಥ ಪ್ರಶ್ನಾವಳಿಗಳು ಒಂದೇದು ಕಾರಣ ಕೊಡಿ ಅಲ್ಯೂಮಿನಿಯಂ ಸಾರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ಜೊತೆಗೆ ವರ್ತಿಸಿ ಕ್ರಿಯೆಯ ಸರಿದುಗಿಸಿದ ಸಮೀಕರಣವನ್ನು ಬರೆಯಿರಿ ನೋಡಿ ಅಲ್ಯೂಮಿನಿಯಂ ಹೈಡ್ರೋಕ್ಲೋರಿಕ್ ಆಮ್ಲ ಜೊತೆಗೆ ಬರೆಸಿದಾಗ ಅಲ್ಯೂಮಿನಿಯಂ ಕ್ಲೋರೈಡ್ ಮತ್ತು ಹೈಡ್ರೋಜನ್ ಇಲ್ಲವನ್ನು ಕೊಡ್ತದೆ ಟೂ ಎ ಎಲ್ ಪ್ಲಸ್ ಸಿಕ್ಸ್ ಎಸ್ ಸಿ ಎಲ್ ಟು ಟೂ ಎ ಎಲ್ ಸಿ ಎಲ್ ತ್ರೀ ಪ್ಲಸ್ ಟು ಎಚ್ ಟು ಅನ್ನು ಕೊಡ್ತದೆ ಒಂದು ಲೋಹವು ಸಾರಯುಕ್ತ ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಇಲ್ಲ ಬಿಡುಗಡೆ ಆಗುವುದಿಲ್ಲ ಕಾರಣ ಕೊಡಿ ನೈಟ್ರಿಕ್ ಆಮ್ಲವು ಪ್ರಬಲವಾದ ಉತ್ಕರ್ಷಕ ಇದು ಬಿಡುಗಡೆಯಾದ ಹೈಡ್ರೋಜನ್ನ ಉತ್ಕರ್ಸಿ ನೀರನ್ನು ಉತ್ಪತ್ತಿ ಮಾಡ್ತದ ಇನ್ನು ನೆಕ್ಸ್ಟು ಸೋಡಿಯಂ ಕ್ಲೋರೈಡ್ ಮತ್ತು ಮ್ಯಾಗ್ನೀಷಿಯಂ ಕ್ಲೋರೈಡ್ಗಳ ಉಂಟಾಗೋಕೆಯ ಎಲೆಕ್ಟ್ರಾನ್ ಚುಕ್ಕಿ ವಿನ್ಯಾಸವನ್ನು ಸಹಾಯದಿಂದ ತೋರಿಸಿ ನೋಡಿ ಸೋಡಿಯಂ ಕ್ಲೋರೈಡ್ ಹೆಂಗೆ ಉಂಟಾಗ್ತದೆ ಸೋಡಿಯಂ ಕೊಟ್ಟಂಥ ಒಂದು ಎಲೆಕ್ಟ್ರಾನನ್ನು ಕ್ಲೋರಿನ್ ಸ್ವೀಕಾರ ಮಾಡಿಕೊಂಡು ಸೋಡಿಯಂ ಕ್ಲೋರೈಡ್ ಇದು ಮಾಡ್ತದೆ ಎಲೆಕ್ಟ್ರಾ ಅಣು ಆಗ್ತದೆ ಇನ್ನು ಮ್ಯಾಗ್ನೇಷಿಯಂ ಕ್ಲೋರೈಡ್ ಎಮ್ ಜಿ ಸಿ ಎಲ್ ಟು ಆಗಬೇಕಾದ್ರೆ ಮ್ಯಾಗ್ನೇಷಿಯಮ್ ಅತ್ಯಂತ ಹೊರಗಿನ ಕವಚದಲ್ಲಿರುವ ಎರಡು ಎಲೆಕ್ಟ್ರಾನ್ ಎರಡು ಎಲೆಕ್ಟ್ರಾನನ್ನು ಒಂದೊಂದು ಕ್ಲೋರಿನ್ ಪರಮಾನು ಕೊಟ್ಟು ಸೊ ಮ್ಯಾಗ್ನೇಷಿಯಂ ಕ್ಲೋರೈಡ್ ಆಗ್ತದೆ ಎಲೆಕ್ಟ್ರಾನ್ ಚುಕ್ಕು ಚಿತ್ರ ಈ ರೀತಿ ಬರ್ತದೆ ಲೋಹದ ಮೇಲೆ ಅಬೆಯ ವರ್ತನೆಯನ್ನು ತೋರಿಸುವ ಪ್ರಯೋಗದ ಉಪಕರಣ ಜೋಡಣೆಯ ಚಿತ್ರವನ್ನು ಬರೆದು ಈ ಕೆಳಗಿನ ಭಾಗವನ್ನು ಗುರ್ತಿಸಿ ಈ ರೀತಿ ಚಿತ್ರ ಬರ್ತದೆ ಲೋಹದ ಚೂರು ಥರ ನಳಕೆ ಇನ್ನು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆದಂಥ ವಾರ್ಷಿಕ ಪ್ರಶ್ನೆ ಪತ್ರಿಕೆಗಳಲ್ಲಿರ್ತಕ್ಕಂಥ ಕ್ವಶನ್ಗಳು ಒಂದು ಕಬ್ಬಿಣದ ಉಂಗುರಕ್ಕೆ ತಾಮ್ರದ ಲೇಪನ ಮಾಡಬೇಕಾಗಿದೆ ವಿದ್ಯುತ್ ಶಕ್ತಿಯನ್ನು ಉಪಯೋಗಿಸದೆ ನಾವು ಇದನ್ನು ಹೇಗೆ ಮಾಡಬಹುದು ನೋಡಿ ಕಬ್ಬಿಣದ ಉಂಗುರವನ್ನು ತಾಮ್ರ ಸಲ್ಫೈಡ್ ದ್ರಾವಣದಲ್ಲಿ ಮುಳುಗಿಸಿ ಸ್ವಲ್ಪ ಸಮಯದ ನಂತರ ವೀಕ್ಷಿಸಿದಾಗ ಸ್ಥಾನ ಕ್ರಿಯೆಯಿಂದಾಗಿ ತಾಮ್ರವು ಕಬ್ಬಿಣದ ಮೇಲೆ ಲೇಪನಗೊಂಡಿರ್ತದೆ ಕೆಳಗಿನ ಸಂದರ್ಭಗಳಲ್ಲಿ ಲೋಹಗಳ ಯಾವ ಭೌತ ಗುಣಗಳನ್ನು ಉಪಯೋಗಿಸಲಾಗಿದೆ ಚಿನ್ನವನ್ನು ಆಭರಣಗಳ ತಯಾರಿಕೆಯಲ್ಲಿ ಬಳಸಲಾಗ್ತದ ನಿಕ್ಕಲನ್ನು ಗಿಟಾರ್ ತಂತಿಯ ತಯಾರಿಕೆಯಲ್ಲಿ ಬಳಸಲಾಗ್ತದ ನೋಡಿರಿ ಚಿನ್ನವನ್ನು ಆಭರಣ ತಯಾರಿಕೆ ಬಳಕೆ ಮಾಡಲಾಗ್ತದೆ ಇಲ್ಲಿ ಯಾವ ಗುಣ ಲೋಹದ ಲೋಹದ ಮೇಲ್ಮೈ ಹೊಳಪಾದ ಮೇಲ್ಮೈ ಗುಣ ತನ್ನೆತ್ತೆ ಗುಣ ಮತ್ತು ಕುಟ್ಟೆತೆ ಗುಣ ಇನ್ನು ಗಿಟಾರ್ ತಯಾರಿಕೆಯಲ್ಲಿ ನಿಖಲನ್ನು ಬಳಕೆ ಮಾಡ್ತಾರೆ ಅಂದರೆ ಅದು ಕಾರಣ ಅದು ಶಾಬ್ದನ ಗುಣ ಮತ್ತು ತನ್ನೆ ಗುಣವನ್ನು ಹೊಂದಿರ್ತದೆ ಆ ಗುಣವನ್ನು ಅಲ್ಲಿ ಬಳಕೆ ಮಾಡಲಾಗ್ತದೆ ಕಾಸುವಿಕೆ ಮತ್ತು ಹುರಿಯಿಕೆಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ ಈ ಪ್ರತಿಕ್ರಿಯೆಗಳನ್ನು ಸತ್ವವನ್ನು ಉದ್ಧಾರಣೆ ಮಾಡುವಲ್ಲಿ ಹೇಗೆ ಉಪಯೋಗಿಸಲಾಗಿದೆ ಸಮೀಕರಣಗಳ ಸಹಾಯದಿಂದ ಬರೆಸಿ ಈ ಕ್ರಿಯೆಗಳ ನಂತರ ಸತ್ವವನ್ನು ಪಡೆಯಲು ಅಪಕರ್ಷಣೆ ಅಗತ್ಯವೇ ಏಕೆ ನೋಡಿ ಕಾರ್ಬೋನೇಟ್ ಅದಿರನ್ನು ಕಡಿಮೆ ಪ್ರಮಾಣದ ಗಾಳಿಯಲ್ಲಿ ಅಧಿಕ ಉಷ್ಣತೆಯೊಂದಿಗೆ ಕಾಸುವ ಪ್ರಕ್ರಿಯೆಯನ್ನು ಅಂತ ಕರೀತರುವು ಇನ್ನು ಸತ್ವಿನ ಕಾರ್ಬೋನೇಟನ್ನು ಕಾಯಿಸಿದಾಗ ಅಂದರೆ ಜಿಂಕ್ ಕಾರ್ಬೋನೇಟನ್ನು ಕಾಯಿಸಿದಾಗ ಜಿಂಕ್ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತದೆ ಎನ್ ಸಿ ಓ ತ್ರೀ ಪೊಸ್ ಟು ಜಡ್ಡೆನ್ ಸಿ ಓ ಪ್ಲಸ್ ಸಿ ಓ ಟು ಬಿಡುಗಡೆ ಆಗ್ತದೆ ಇನ್ನು ಸಲ್ಫೈಡ್ ಎದರನ್ನು ಹೆಚ್ಚಿನ ಪ್ರಮಾಣದ ಗಾಳಿಯಲ್ಲಿ ಅಧಿಕ ಉಷ್ಣತೆಯೊಂದಿಗೆ ಕಾಸುವ ಪ್ರಕ್ರಿಯೆಯನ್ನು ಹುರುವಿಕೆ ಎತ್ತಿಕೊಳ್ಳಾಗ್ತದೆ ಸತ್ವಿನ ಸಲ್ಫೈಡ್ ಸಲ್ಫೈಡನ್ನು ಕಾಯಿಸಿದಾಗ ಅಂದರೆ ಜಡ್ಡೆನ್ ಎಸ್ ಅನ್ನು ಕಾಯಿಸಿದಾಗ ಜಂಕ್ ಆಕ್ಸೈಡ್ ಜಡ್ಡನ್ ಓ ಪ್ಲಸ್ ಸಲ್ಫರ್ ಆಕ್ಸೈಡ್ ಬಿಡುಗಡೆ ಆಗ್ತದೆ ಈ ಕ್ರಿಯೆಗಳ ನಂತರ ಸತ್ವವನ್ನು ಪಡೆಯಲು ಅಪಕರ್ಷಣ ಕ್ರಿಯೆ ಅವಶ್ಯಕ ಇನ್ನು ಸತ್ವ ಆಕ್ಸೈಡ್ನಿಂದ ಆಕ್ಸಿಜನ್ ಅಪಕರ್ಷಿಸಿದಾಗ ಸತ್ತು ದೊರೆತದೆ ಇನ್ನು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ವಾರ್ಷಿಕ ಪರೀಕ್ಷೆಗಳಿಗೆ ಕೇಳಾಗಿರ್ತಕ್ಕಂಥ ಪ್ರಶ್ನೆ ಉಭಯ ಧರ್ಮಿ ಆಕ್ಸೈಡ್ಗಳು ಎಂದರೇನು ಉಭಯ ಧರ್ಮಿ ಆಕ್ಸೈಡ್ಗಳು ಎಂದರೇನು ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಗುಣಗಳಡನ್ನು ಪ್ರದರ್ಶಿಸುವ ಲೋಹದ ಆಕ್ಸೈಡ್ಗಳಿಗೆ ಉಭಯ ಉಭಯಧರ್ಮಿ ಆಕ್ಸೈಡ್ಗಳತ್ತ ಕರೆಯಲಾಗ್ತದೆ ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಶುದ್ಧೀಕರಿಸಲು ಉಪಯೋಗಿಸುವ ಉಪಕರಣ ಜೋಡಣೆಯ ಚಿತ್ರವನ್ನು ಬರೆದು ಈ ಕೆಳಗಿನ ಭಾಗಗಳನ್ನು ಗುರ್ತಿಸಿ ಕ್ಯಾಥೋಡ್ ಮತ್ತು ಧನಾಗ್ರ ಮಡ್ಡಿ ಈ ರೀತಿ ಬರ್ತದೆ ಕ್ಯಾಥೋಡ್ ಮತ್ತು ಧನಾಗ್ರ ಮಡ್ಡಿ ನ ಸತ್ತು ಕಬ್ಬಿನ ಮೆಗ್ನೇಷಿಯಂ ಹಾಗೂ ತಾಮ್ರದ ಚೂರುಗಳನ್ನು ಕ್ರಮವಾಗಿ ಎ ಬಿ ಸಿ ಡಿ ಎಂಬ ಪ್ರಣಾಳಗಳಲ್ಲಿ ತೆಗೆದುಕೊಳ್ಳಲಾಗಿದೆ ಈ ಪ್ರಣಾಳಗಳಿಗೆ ಒಂದೇ ಪ್ರಮಾಣದ ಪೆರಸಲ್ಫೇಟ್ ದ್ರಾವಣವನ್ನು ಸೇರಿಸಲಾಗಿದೆ ಯಾವ ಪ್ರಣಾಳಗಳಲ್ಲಿ ರಾಸಾಯನಿಕ ಕ್ರಿಯೆ ನಡೆಯುತ್ತದೆ ಏಕೆ ಇಲ್ಲಿ ನಡೆಯುವ ಕ್ರಿಯೆಗಳಿಗೆ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ನೋಡಿ ಸತ್ತು ಮಗು ಮ್ಯಾಗ್ನೇಷಿಯಂ ಇರುವ ಎ ಮತ್ತು ಸಿ ಪ್ರಣಾಳಿಗಳಲ್ಲಿ ರಾಸಾಯನಿಕ ಕ್ರಿಯೆ ಜರುಗ್ತದೆ ಯಾಕಂದರೆ ಸತ್ತು ಮತ್ತು ಮ್ಯಾಗ್ನೇಷಿಯಂ ಲೋಹಗಳು ಕಬ್ಬಿಣಕ್ಕಿಂತ ಹೆಚ್ಚು ಕ್ರಿಯಾಶೀಲವಾಗಿರುವುದರಿಂದ ಸಲ್ಫೇಟ್ ದ್ರಾವಣದೊಂದಿಗೆ ಕಬ್ಬಿಣವನ್ನು ಸ್ಥಾನಫಲಗೊಳಿಸ್ತದೆ ಪೆರಾ ಸಲ್ಫೇಟ್ ಜೊತೆಗೆ ಕಬ್ಬಿ ಸತ್ತು ವರ್ತಿಸಿದಾಗ ಸತ್ತುವಿನ ಸಲ್ಫೇಟಾಗಿ ಕಬ್ಬಿಣ ಸಪ್ರೇಟ್ ಆಗ್ತದೆ ಇನ್ನು ಮ್ಯಾಗ್ನೇಷಿಯಂ ಕ ಕೆರಾ ಸಲ್ಫೇಟ್ ದ್ರಾವಣ ಹಾಕಿದಾಗ ಮ್ಯಾಗ್ನೇಷಿಯಂ ಆಗಿ ಕಬ್ಬಿಣ ಸಿಗ್ತದೆ ಇನ್ನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮೋಸ್ಟ್ ಲೈಕ್ಲಿ ಕ್ವಶನ್ಸ್ ನೋಡೋಣ ಒಂದನೇದಾಗಿ ಗ್ಯಾಲ್ವನೀಕರಣ ಎಂದರೆ ನೋವು ಗ್ಯಾಲ್ವನೀಕರಣ ಎಂದರೆ ನೋವು ಉಕ್ಕು ಮತ್ತು ಕಬ್ಬಿಣವನ್ನು ತುಕ್ಕಿನಿಂದ ಸಂರಕ್ಷಿಸಲು ಸತ್ವಿನ ಲೇಪನವ ಸತ್ವಿನ ತಿಳುವಾದ ಲೇಪನ ಮಾಡುವುದಕ್ಕೆ ಗ್ಯಾಲನೀಕರಣ ಅಂತ ಕರೆಯಲಾಗ್ತದೆ ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಸೋಡಿಯಂ ಹೈ ಆಕ್ಸೈಡ್ ಮತ್ತು ಮ್ಯಾಗ್ನೇಷಿಯಂ ಆಕ್ಸೈಡ್ ಉಂಟಾಕುವ ಚಿತ್ರ ಸಹಾಯದಿಂದ ತೋರಿಸಿ ಎನ್ಇ ಟು ಎನ್ ಟು ಓ ಪ್ಲಸ್ ಎಮ್ ಜಿ ಓ ಎಂಟು ಅಂದ್ರೆ ಸೋಡಿಯಂ ಕೊಟ್ಟಂಥ ಒಂದು ಎಲೆಕ್ಟ್ರಾನ್ ಎರಡು ಸೋಡಿಯಂನ ಪ್ರಮಾಣ ಕೊಟ್ಟಂಥ ಒಂದು ಎಲೆಕ್ಟ್ರಾನ್ ಆಕ್ಸಿಜನ್ ಪಡ್ಕೊಂಡು ಸೋಡಿಯಂ ಆಕ್ಸೈಡ್ ಆಗ್ತದೆ ಅದರೊತಾಗಿ ಮ್ಯಾಗ್ನೇಷಿಯಂ ಕೊಟ್ಟಂಥ ಎರಡು ಎಲೆಕ್ಟ್ರಾನ್ಗಳನ್ನು ಆಕ್ಸಿಜನ್ ಪಡ್ಕೊಂಡು ಮ್ಯಾಗ್ನೇಷಿಯಮ್ ಆಕ್ಸೈಡ್ ಆಗ್ತದೆ ಈ ರೀತಿ ಎಲೆಕ್ಟ್ರಾನ್ ಚಿತ್ರ ಬರ್ತದೆ ನೆಕ್ಸ್ಟು ಅಯಾನಿಕ್ ಸಂಯುಕ್ತಗಳ ಲಕ್ಷಣಗಳನ್ನು ಬರೀರಿ ಅಯಾನಿಕ್ ಸಂಯುಕ್ತಗಳ ಲಕ್ಷಣಗಳನ್ನು ಬರೀರಿ ಅಯಾನಿಕ್ ಸಂಯುಕ್ತಗಳು ವಸ್ತುಗಳಾಗಿದ್ದು ಸ್ವಲ್ಪ ಮಟ್ಟಿಗೆ ಕಠಿಣವಾಗಿರ್ತಾವು ಸಾಮಾನ್ಯವಾಗಿ ಬಿದಿರುವಾಗಿದ್ದು ಒತ್ತಡವನ್ನು ಹಾಕಿದಾಗ ಪುಡಿ ಹಾಕ್ತಾವು ಆಮೇಲೆ ಅಯಾನಿಕ್ ಸಂಗುತಗಳು ಹೆಚ್ಚು ಕರಗು ಬಿಂದು ಮತ್ತು ಕುದಿಯುವ ಬಿಂದುವನ್ನು ಹೊಂದಿರ್ತಾವು ಸಾಮಾನ್ಯವಾಗಿ ಅಯಾನಿಕ್ ಸಂಯುಕ್ತಗಳು ನೀರಿನಲ್ಲಿ ವಿಲೀನ ಆಗ್ತವು ಅದರ ಸಾವಯವ ದ್ರಾವಗಳಾದ ಎಣ್ಣೆ ಪೆಟ್ರೋಲ್ ಇತ್ಯಾದಿಗಳಲ್ಲಿ ವಿಲೀನಗೊಳ್ಳೋದಿಲ್ಲ ಅಯಾನಿಕ್ ಸಂಯುಕ್ತದ ಜಲಿಯ ದ್ರಾವಣವು ವಿದ್ಯುತ್ನ ವಾಹಕವಾಗಿರ್ತದೆ ನೆಕ್ಸ್ಟ್ ಕ್ವೆಶನು ಥರ್ಮೈಟ್ ಕ್ರಿಯೆ ಎಂದರೇನು ಅದರ ಒಂದು ಅನ್ವಯವನ್ನು ತಿಳಿಸಿ ಥರ್ಮೈಟ್ ಕ್ರಿಯೆ ಎಂದರೇನು ನೋಡ್ರಿ ಅಲ್ಯೂಮಿನಿಯಂನೊಂದಿಗೆ ಕಬ್ಬಿಣದ ಆಕ್ಸೈಡ್ನ ಪ್ರತಿವರ್ತನೆಯನ್ನು ಥರ್ಮೈಟ್ ಕ್ರಿಯೆ ತಕ್ಕಲಾಗ್ತದೆ ಅದರ ಅನ್ವಯ ಇದನ್ನು ರೈಲ್ವೆ ಹಳಿಗಳ ಅಥವಾ ಮುರಿದ ಯಂತ್ರ ಭಾಗಗಳ ಜೋಡಣೆಯಲ್ಲಿ ಬಳಕೆ ಮಾಡಲಾಗ್ತದೆ ಬೆಸುಗೆ ಲೋಹದ ಘಟಕವು ಯಾವುವು ಈ ಮಿಶ್ರ ಲೋಹದ ಯಾವ ಗುಣದಿಂದಾಗಿ ಅದನ್ನು ವಿದ್ಯುತ್ ತಂತಿಯನ್ನು ಬೆಸೆಯಲು ಬಳಸಲಾಗ್ತದೆ ಬೆಸಿಗೆ ಲೋಹದ ಘಟಕಗಳು ಸೀಸ ಮತ್ತು ತವರ ಕಡಿಮೆಗೆ ಕರಗು ಬಿಂದು ಹೊಂದಿರುವುದರಿಂದಾಗಿ ಇದನ್ನು ವಿದ್ಯುತ್ ತಂತಿಯನ್ನು ಬೆಸೆಯಲು ಬಳಸಲಾಗುತ್ತದೆ ಸಾರಕ್ತ ಆಮ್ಲಗಳಿಂದ ಅನ್ನು ಪೊಲ್ಲಾಟಗೊಳಿಸುವ ಎರಡು ಲೋಹಗಳನ್ನು ಹೆಸರಿಸಿ ಮತ್ತು ಅನ್ನು ಪಲ್ಲಟಗೊಳಿಸದ ಎರಡು ಲೋಹಗಳನ್ನು ಹೆಸರಿಸಿ ಗಿಂತ ಅಧಿಕ ತೋಳ ಲೋಹಗಳು ಸಾರಕ್ತ ಆಮ್ಲದ ಆಮ್ಲಗಳಿಂದ ಹೈಡ್ರೋಜನ್ನ ಪಲ್ಲಟಗೊಳಿಸ್ತವೆ ಉದಾಹರಣೆಗೆ ಸೋಡಿಯಂ ಮತ್ತು ಹೈಡ್ರೋಜನ್ ಹೈಡ್ರೋಜನ್ಗಿಂತ ಕಡಿಮೆ ತೋಳ ಲೋಹಗಳು ಸಾರಕ್ತ ಆಮ್ಲದೊಂದಿಗೆ ಹೈಡ್ರೋಜನ್ನ ಪಲ್ಲಟಗೊಳಿಸುವುದಿಲ್ಲ ಉದಾಹರಣೆಗೆ ತಾಮ್ರ ಮತ್ತು ಬೆಳ್ಳಿಯನ್ನು ಕೊಡಬಹುದು ಎಷ್ಟು ಕಾರಣ ಕೊಡಿ ಪ್ಲ್ಯಾಟಿನಮ್ ಚಿನ್ನ ಮತ್ತು ಬೆಳ್ಳಿಯನ್ನು ಆಭರಣಗಳ ತಯಾರಿಕೆಯಲ್ಲಿ ಬಳಸಲಾಗ್ತದೆ ಕಾರಣ ಈ ಲೋಹಗಳು ಹೊಳಪುಳ್ಳವು ಆಮೇಲೆ ರಾಸಾಯನಿಕವಾಗಿ ಕಡಿಮೆ ಕ್ರಿಯಾಪಟುತ ಗುಣವನ್ನು ಹೊಂದೆವು ಹಾಗೂ ನಶಿಸುವಿಕೆ ತುಂಬ ಕಡಿಮೆ ಆಗ್ತದೆ ಈ ಗುಣಗಳಿಂದ ಇವುಗಳನ್ನು ಆಭರಣ ತಯಾರಿಕೆಯಲ್ಲಿ ಬಳಕೆ ಮಾಡಲಾಗ್ತದೆ ಸೋಡಿಯಂ ಪೊಟ್ಯಾಷಿಯಂ ಮತ್ತು ಲಿಥಿಯಂಗಳನ್ನು ಎಣ್ಣೆಯಲ್ಲಿ ಸಂಗ್ರಹಿಸಿಡುವರು ಯಾಕಂದರೆ ಈ ಲೋಹಗಳು ಗಾಳಿ ಮತ್ತು ನೀರಿನೊಂದಿಗೆ ತೀವ್ರವಾಗಿ ಹಾಗಾಗಿ ಇವುಗಳನ್ನು ಎಣ್ಣೆಗಳಲ್ಲಿ ಸಂಗ್ರಹಿಸಲಾಗ್ತದೆ ಅಲ್ಯೂಮಿನಿಯಂ ಅತ್ಯಂತ ಹೆಚ್ಚಿನ ಕ್ರಿಯಾಶೀಲ ಲೋಹವಾಗಿದ್ದರೂ ಇದನ್ನು ಅಡುಗೆ ಪಾತ್ರೆಗಳ ತಯಾರಿಕೆಯಲ್ಲಿ ಬಳಸಲಾಗ್ತದ ಯಾಕಂದ್ರೆ ಅಲ್ಯೂಮಿನಿಯಂ ಗಾಳಿಯೊಂದಿಗೆ ವರ್ತಿಸಿ ಅಲ್ಯೂಮಿನಿಯಂ ಆಕ್ಸೈಡ್ನ ತೆಳುವಾದ ಪದರನ್ನು ಉಂಟುಮಾಡುತ್ತದೆ ಇದು ಹೆಚ್ಚಿನ ಸವೆತವನ್ನು ತಡೆಯುತ್ತದೆ ಇದು ಅತ್ಯಂತ ಹಗುರವಾದ ಹಾಗೂ ಉತ್ತಮ ಉಷ್ಣದ ವಾಹಕವಾಗಿರ್ತದೆ ಲೋಹೋದರ್ನದ ಸಂದರ್ಭದಲ್ಲಿ ಕಾರ್ಬೋನೇಟ್ ಮತ್ತು ಸ್ವಲ್ಪ ಇದನ್ನು ಸಾಮಾನ್ಯವಾಗಿ ಆಕ್ಸೈಡ್ಗಳಾಗಿ ಪರಿವರ್ತಿಸುವರು ಕಾರ್ಬೋನೇಟ್ ಮತ್ತು ಸಲ್ಫೈಡ್ ಅದಿರುಗಳಿಂದ ಲೋಹಗಳನ್ನು ಅವುಗಳ ಆಕ್ಸೈಡ್ ಅದಿರುಗಳಿಂದ ಸುಲಭವಾಗಿ ನಾವು ಪ್ರತ್ಯೇಕಿಸ್ಬೋದು ಈ ಕೆಳಗಿನವುಗಳನ್ನು ನಿರೂಪಿಸಿ ಖನಿಜಗಳು ಭೂ ತೊಗಟ್ಟೆಯಲ್ಲಿ ನೈಸರ್ಗಿಕವಾಗಿ ದೊರೆಯುವ ಧಾತು ಅಥವಾ ಸಂಯುಕ್ತಗಳನ್ನು ಖನಿಜಗಳು ಅಂತ ಕರೆಯಲಾಗ್ತದ ಇನ್ನು ಅದಿರು ಹೆಚ್ಚಿನ ಪ್ರಮಾಣದಲ್ಲಿ ನಿರ್ದಿಷ್ಟ ಲೋಹವನ್ನು ಹೊಂದಿರುವ ಮತ್ತು ಅದನ್ನು ಲಾಭದಾಯಕ ಹೊರ ತೆಗೆಯುವ ಖನಿಜಗಳನ್ನು ಅದಿರುಗಳು ಅಂತ ಕರಲಾಗ್ತದೆ ಮಡ್ಡಿ ಅದಿರಿನಲ್ಲಿರುವ ಬೇಡವಾದ ಕಶ್ಮಲಗಳನ್ನು ಮಡ್ಡಿ ಅಂತ ಕರಳಾಗ್ತದೆ ಅದಿರಿನಲ್ಲಿರುವ ಬೇಡವಾದ ಕಶ್ಮಲಗಳನ್ನು ಮಡ್ಡಿ ಅಂತ ಕರಳಾಗ್ತದೆ ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಈ ಘಟಕಕ್ಕೆ ಸಂಬಂಧಿಸಿದಂಥ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಒಂದೆಲ್ಲ ಬಿದ್ದರೆ ನಾನು ಜನಕ್ಕೆ ಸೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ನಾಲ್ ಆಲ್